ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಮಿತ್ರರು ಗುರುಗಳು ಹಾಗೂ ಗುರುಮಾತೆಯರು ಎಲ್ಲರಿಗೂ ವಂದಿಸುತ್ತಾ ತಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ ಆತ್ಮೀಯ ಶಿಕ್ಷಕ ಬಂಧುಗಳೇ ಈಗಾಗಲೇ ಹೆಚ್ಚುವರಿ ಶಿಕ್ಷಕರ ಅರ್ಹತಾ ಪಟ್ಟಿ ಇಲಾಖೆಯಿಂದಲೇ ಬಿಡುಗಡೆಯಾಗಿದೆ ಈ ಹೆಚ್ಚುವರಿ ಪಟ್ಟಿಯಲ್ಲಿ ಹಲವಾರು ಶಾಲೆಗಳಲ್ಲಿ ಕರ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರ ಹೆಸರುಗಳು ಈ ಪಟ್ಟಿಯಲ್ಲಿ ಬಂದಿದ್ದಾವೆ ತಾವೇನಾದರೂ ಈ ಹೆಚ್ಚುವರಿ ಪಟ್ಟಿಯಿಂದ ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಸಲು ಬಯಸಿದ್ದೇ ಆದಲ್ಲಿ ಇ ಇ ಡಿ ಎಸ್ ತಂತ್ರಾಂಶದಲ್ಲಿ ಅತ್ಯಂತ ಸುಲಭ ವಿಧಾನದಲ್ಲಿ ಹೇಗೆ ಆಕ್ಷೇಪಣೆಗಾಗಿ ವಿನಾಯಿತಿಗಾಗಿ ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನು ನಾನು ತಮಗೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಕ್ರೋಮ್ ಸರ್ಚಲ್ಲಿ ನೀವು ಇ ಡಿ ಎಸ್ ಲಾಗಿನ್ ಅಂತ ಹೇಳಿ ಸರ್ಚ್ ಮಾಡಬೇಕಾಗಿರುತ್ತೆ ಆನಂತರ ಇಲ್ಲಿ ಇ ಇ ಡಿ ಎಸ್ ಲಾಗಿನ್ ಅಂತೇಳಿ ಫಸ್ಟ್ ಆಪ್ಷನ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಇ ಡಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಲ್ಲಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಎಂಪ್ಲಾಯೀಸ್ ಡಾಟಾ ಸಿಸ್ಟಮ್ ಅಂತ ಹೇಳಿ ಸೊ ಇದರೊಳಗೆ ಎಂಪ್ಲಾಯಿ ಆಫೀಸ್ ಮತ್ತು ಸ್ಕೂಲ್ ಇರುತ್ತೆ ಇದರೊಳಗೆ ನೀವು ಎಂಪ್ಲಾಯಿ ಲಾಗಿನ್ ಆಗಿರೋದ್ರಿಂದ ಎಂಪ್ಲಾಯಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಕ್ಯಾಪ್ಚ ಹಾಕಬೇಕಾಗಿರುತ್ತೆ ಕ್ಯಾಪ್ಚ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ಇಂಗ್ಲೀಷ್ ಆರ್ ಕನ್ನಡ ಇರುತ್ತೆ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿಯಲ್ಲಿ ಇಲ್ಲಿ ಪೇಜ್ ಓಪನ್ ಆಗಿದೆ ಆನಂತರ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ನಿಮ್ಮ ಲೆಫ್ಟ್ ಸೈಡಲ್ಲಿ ರೈಸ್ ಎಕ್ಸಸ್ ಟ್ರಾನ್ಸ್ಫರ್ ಎಕ್ಸಾಮ್ಷನ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ ಆರ್ ಯು ಕ್ಲೈಮಿಂಗ್ ಎನಿ ಎಕ್ಸಾಮ್ಷನ್ ಅಂಡರ್ ರೂಲ್ ಟೆನ್ ಆಫ್ ಕೆ ಎಸ್ ಸಿ ಎಸ್ ರೆಗ್ಯುಲೇಷನ್ ಆಫ್ ಟ್ರಾನ್ಸ್ಫರ್ ಆಫ್ ಟೀಚರ್ ಆ್ಯಕ್ಟ್ ಆರ್ ರೂಲ್ ಟೂ ಥೌಸಂಡ್ ಟ್ವೆಂಟಿ ಅಂಥೇಳಿ ಇಲ್ಲಿ ನಿಮ್ಮ ಕೆ ಜಿ ಡಿ ನಂಬರ್ ಟೀಚರ್ಸ್ ನೇಮ್ ಕ್ಯಾಡರ್ ಗ್ರೂಪ್ ಕಾಣಿಸುತ್ತೆ ಅನಂತರ ಡೆಸಿಗ್ನೇಷನ್ ಕಾಣಿಸುತ್ತೆ ಅನಂತರ ಕ್ಯಾಡರ್ ಸಬ್ಜೆಕ್ಟ್ ಕಾಣಿಸುತ್ತೆ ಡಿಸ್ಟಿಕ್ ಕಾಣಿಸುತ್ತೆ ಆನಂತರ ನಿಮ್ಮ ಬ್ಲಾಕ್ ಮತ್ತು ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್ ಕಾಣಿಸುತ್ತೆ ಆನಂತರ ನೀವು ಡೇಟ್ ಆಫ್ ಜಾಯ್ನಿಂಗ್ ನಿಮ್ಮ ಶಾಲೆಗೆ ನೀವು ಜಾಯ್ನ್ ಆಗಿರ್ತಕ್ಕಂಥ ಅಥವಾ ನೀವು ನಿಮ್ಮ ಹುದ್ದೆಗೆ ಜಾಯ್ನ್ ಆಗಿರ್ತಕ್ಕಂಥ ಒಂದು ಇದು ಕೂಡ ಕಾಣಿಸುತ್ತೆ ಅನಂತರ ಇಲ್ಲಿ ಟೆಂತ್ ಆಪ್ಷನ್ ಏನಿದೆಯಲ್ಲ ಆರ್ ಯು ಕ್ಲೈಮಿಂಗ್ ಎನಿ ಎಕ್ಸಾಮ್ಷನ್ ಅಂತ ಕಾಣಿಸುತ್ತಲ್ಲ ಸೊ ಇದ್ರ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಎಕ್ಸಾಮ್ಷನ್ ಅಂಡರ್ ರೂಲ್ ಟೆನ್ ಆಫ್ ಕೆ ಸಿ ಎಸ್ ಆರ್ ರೆಗ್ಯುಲೇಷನ್ ಆಫ್ ಟೀಚರ್ ಟ್ರಾನ್ಸ್ಫರ್ ಆ್ಯಕ್ಟ್ ಟು ತೌಸಂಡ್ ಟ್ವೆಂಟಿ ಅಂತೇಳಿ ಸೊ ಇಲ್ಲಿ ನೀವು ಎಕ್ಸಾಮ್ಷನನ್ನು ಏನಾದರೂ ಬೇಕು ಪಡ್ಕೋಬೇಕು ಅಂತಂದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಲ್ಲಿ ಆರು ನಿಮಗೆ ವಿನಾಯಿತಿಗಳು ಕಾಣ್ ಇದರೊಳಗೆ ನೀವು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ಐಲ್ಮೆಂಟ್ಸ್ ಅಂತೇಳಿ ಇದರೊಳಗೆ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದರ ಮೇಲೆ ನೀವು ಎಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಚೂಸ್ ಫೈಲ್ ಅಂತ ಬರುತ್ತೆ ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟನ್ನು ಇಲ್ಲಿ ಹಾಕಬೇಕಾಗಿರುತ್ತೆ ಸೆಕೆಂಡ್ ಆಪ್ಷನನ್ನು ನೋಡೋದಾದರೆ ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬ್ಯಾಂಚ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತೇಳಿ ಯಾವ್ದಾರು ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರ್ತಕ್ಕಂಥದ್ದಿದ್ರೆ ನೀವು ಇದಕ್ಕೆ ತಕ್ಕಂಥ ಸಪೋರ್ಟಿವ್ ಡಾಕ್ಯುಮೆಂಟನ್ನು ಎಸ್ ಅಂತ ಕ್ಲಿಕ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಹಾಕಬೇಕಾಗುತ್ತೆ ಅನಂತರಲ್ಲಿ ತರ್ಡ್ ಆಪ್ಷನ್ ಕೂಡ ಇದೆ ವಿಡೋ ಆರ್ ವಿಡೋವರ್ ಆರ್ ಡೈವರ್ಸ್ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಅಂತ ಹೇಳಿ ಅನಂತರ ಫೋರ್ತ್ ಆಪ್ಷನ್ ನೋಡ್ಬೋದು ಟೀಚರ್ ವಿತ್ ಸ್ಪೌಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಆರ್ ಪ್ಯಾರಾಮಿಲಿಟರಿ ಫೋರ್ಸ್ ಅಂತೇಳಿ ನೀವು ಇಲ್ಲಿ ಸಪೋರ್ಟ್ ಡಾಕ್ಯುಮೆಂಟ್ ಹಾಕಬೇಕು ಅಂತಾರೆ ಎಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಚೂಸ್ ಫೈಲ್ ಅಂತ ಕಾಣಿಸುತ್ತೆ ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಸಪೋರ್ಟ್ ಡಾಕ್ಯುಮೆಂಟನ್ನು ಹಾಕ್ಬೋದು ಅನಂತರ ಫಿಫ್ತ್ ಆಪ್ಷನ್ ನೋಡ್ಬೋದು ಟೀಚರ್ ಅಬೋದ ಏಜ್ ಆಫ್ ಫಿಫ್ಟಿ ಇಯರ್ಸ್ ಇನ್ ಕೇಸ್ ಆಫ್ ಫೀಮೇಲ್ ಟೀಚರ್ ಆ್ಯಂಡ್ ಫಿಫ್ಟಿ ಫೈವ್ ಇಯರ್ಸ್ ಇನ್ ಕೇಸ್ ಆಫ್ ಮೇಲ್ ಟೀಚರ್ ಅಂತೇಳಿ ಐವತ್ತು ಅಥವಾ ಐವತ್ತೈದು ವರ್ಷ ದಾಟಿರ್ತಕ್ಕಂಥ ಪುರುಷ ಅಥವಾ ಮಹಿಳೆಯ ಶಿಕ್ಷಕಿಯರು ಈ ಒಂದು ಆಪ್ಷನನ್ನು ತಗೋಬೋದು ಆನಂತರ ಇಲ್ಲಿ ಸಿಕ್ಸ್ತ್ ಆಪ್ಷನ್ ನೋಡ್ಬೋದು ಪ್ರೆಗ್ನೆಂಟ್ ಟೀಚರ್ ಆರ್ ಫೀಮೇಲ್ ಟೀಚರ್ ವಿತ್ ಎ ಚೈಲ್ಡ್ ಆಫ್ ಲೆಸ್ ದೆನ್ ಒನ್ ಇಯರ್ ಅಂತೇಳಿ ಗರ್ಭಿಣಿ ಮಹಿಳೆಯರು ಅಥವಾ ಒಂದು ವರ್ಷದ ಒಳಗಿನ ಮಕ್ಕಳನ್ನು ಹೊಂದಿರತಕ್ಕಂಥ ಮಹಿಳೆಯರು ಏನು ಮಾಡ್ಬೋದು ಅಂದರೆ ಈ ವಿನಾಯಿತಿಯನ್ನು ಕೋರಿ ನೀವು ಇಲ್ಲಿ ಸಪೋರ್ಟಿವ್ ಡಾಕ್ಯುಮೆಂಟನ್ನು ಫೈಲ್ ಮೇಲೆ ಕ್ಲಿಕ್ ಮಾಡಿ ಹಾಕ್ಬೋದಾಗಿರುತ್ತೆ ಆನಂತರ ಇಲ್ಲಿ ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಏನಾಗುತ್ತೆ ಸಬ್ಮಿಟ್ ಆಗುತ್ತೆ ನೀವು ವಿನಾಯಿತಿಯಿಂದ ಅರ್ಹರಾಗಿದ್ದರೆ ಅದು ಕೂಡ ನೀವು ವಿನಾಯಿತಿಯನ್ನು ಪಡ್ಕೋತೀರ ಧನ್ಯವಾದಗಳು ಎಲ್ಲರಿಗೂ